फ्रेंड्स वेलकम बैक टू माय चैनल हेगिद्रेलू होप यू आल गुड एंड इवत्तु दीपावली हब्ब सैटरडे सो इवग टाइम बंद 1:30 आगे नानु व्लॉग स्टार्ट मार्तिदिनी सो नमदु मनेली पूजे आयतु नोडी मनेली पूजे आयतु ओंद सल बैक कैमरादल्लि तोरिस्तीनि ಎಲ್ಲಾ ಮುಗಿಸಿದಿರಿ ಸೊ ಫುಡ್ ಬಂದು ಏನೂ ಅಷ್ಟೇನು ಮಾಡಿಲ್ಲ ಬರೀ ಹೆಸರುಬೇಳೆ ಪಾಯಸ ಮಾತ್ರ ಮಾಡಿದ್ದೆ ಸೊ ನಾವೀಗ ಬಂದು ನಮ್ಮ ಕಸಿನ್ ಮನೆಗೆ ಹೋಗ್ತಿದ್ದೀವಿ ಸೊ ಯಾಕಂದರೆ ನಾವು ಕಜ್ಜಾಯ ಎಲ್ಲ ಮಾಡೋದಿಲ್ಲ ಅಂದರೆ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಿದ್ದೀವಿ ಸೊ ಅಲ್ಲೇ ಕಜ್ಜಾಯ ಎಲ್ಲ ಮಾಡಿ ಅಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡೋದು ಬಟ್ ಇವ್ನಿಂಗ್ ಮಾತ್ರ ಬಂದು ನಾನು ಇಲ್ಲಿ ದೀಪ ಎಲ್ಲ ಹಚ್ತೀನಿ ಮನೇಲಿ ಸೊ ಅದನ್ನು ಕೂಡ ತೋರಿಸ್ತೀನಿ ಅಂದರೆ ಲಡ್ಡು ಕೂಡ ಇಲ್ಲ ಇದನ್ನು ಲಡ್ಡು ಹಾಯ್ ಮಾಡು ಕಮ್ಮಿಯ ಲಡ್ಡು ಹಾಕೊಂಡಿರೋ ಬಟ್ಟೆ ಬಂದು ನಾನು ಆಪ್ ಸ್ಕಾಚಲ್ಲಿ ತೊಗೊಂಡಿದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಆಪ್ ಸ್ಕಾಚಲ್ಲಿ ಗಾಯ್ಸ್ ಬೇಬೀಸ್ಗೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ನಾನು ಈ ಥರ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಹಾಗೆ ಲೆಗಿನ್ ಹಾಕ್ಕೊಂಡಿದ್ದೀನಿ ನಾನು ಈ ಕುರ್ತಾ ಬಂದು ಫ್ಯಾಬಲ್ ತೊಗೊಂಡಿದ್ದು ನಮಗೆ ನಿಯರ್ ಬೈ ದೊಮ್ಸಂದ್ರ ಹತ್ರ ನಾನು ತೊಗೊಂಡಿದ್ದು ಇದು 1800 ಸಮಥಿಂಗ್ ಈ ಟಾಪ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಲ್ಕಿ ಫಿನಿಷಿಂಗ್ ಇದೆ ಸಿಲ್ಕಿ ಕ್ಲಾತ್ ಇದು ಸೊ ಗೈಸ್ ಈಗ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಕೆಲಸ ಮನೇಲಿ ಎಲ್ಲ ಕೆಲಸನ ಮುಗಿತು ಈಗ ನಮ್ಮ ಕಸಿನ್ ಮನೆಗೆ ಹೋಗ್ತಿದ್ವಿ ಅಲ್ಲಿ ಹೋಗ್ತೀವಿ ಏನೇನೆಲ್ಲ ಮಾಡ್ತೀವಿ ಆ್ಯಂಡ್ ಏನೇನು ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಆ್ಯಂಡ್ ನೀವೆಲ್ಲ ಹೇಗೆ ದಿವಾಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆ ಆ್ಯಂಡ್ ದೀಪಾವಳಿ ಫೆಸ್ಟಿವಲ್ದು ನಾನು ಬಂದು ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ ಅಂತ ಹೇಳಿದೆ ಇದು ಇದು ನನ್ನ ಪಾರ್ಟ್ 1 ಆಗಿರುತ್ತೆ ಸೊ ಗೈಸ್ ನಾನು ಸ್ವಲ್ಪ ಸಿಂಪಲ್ ಮೇಕಪ್ಪೇ ಬಟ್ ಒಂದು ಹೈಲೈಟರ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು ಲಡ್ಡು ತೋರಿಸ್ತೀನಿ ಲಡ್ಡು ಟರ್ನ್ ದಿಸ್ ಸೈಡ್ ಲಡ್ಡು ಇಲ್ಲೋಡಮ್ಮ ಬಂಗಾರಿ ಕಳ್ಳ ಇಲ್ಲೋಡು ಯಾರದು ಅಮ್ಮ ನಿನ್ನ ಡ್ರೆಸ್ ತೋರಿಸು ನಿನ್ನ ಡ್ರೆಸ್ ತೋರಿಸು ಡ್ರೆಸ್ ತೋರಿಸು ವಾವ್ ನೈಸ್ ಸೊ ಈಗ ಹೊರಡಬೇಕು ಹೋಗ್ತಿದ್ದೀವಿ ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಈಗ ನಮ್ಮ ಕಸಿನ್ ಮನೇಲಿದ್ದೀವಿ ಸೊ ಪೂಜೆ ಎಲ್ಲ ಮಾಡಿದ್ದಾರೆ ಆ್ಯಂಡ್ ನಾನೇ ಪೂಜೆ ಮಾಡಿದ್ದು ಇಲ್ಲೂ ಕೂಡ ನೋಡಿ ಒಂದ್ಸಲ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಪಾಕ ಎಲ್ಲ ಆಲ್ರೆಡಿ ಎತ್ತಿಟ್ಟಿದ್ದಾರೆ ಕಚೇರಿ ಹಾಗೆ ತೋರಿಸ್ತೀನಿ ನಿಮಗೆ ಇದು ಪೂರ್ತಿ ಪಾಕನೇ ಇರೋದು ನೋಡಿ ಈ ಪಾತ್ರೆ ತುಂಬ ಮಾಡಿದ್ದಾರೆ ಪಾಕ ಕಚೇರಿ ಕೂಡ ತೋರಿಸ್ತೀನಿ ನಿಮಗೆ ಗೈಸ್ ಹಾಗೆ ನಾನು ಈಗ ನನ್ನ ಕಸಿನ್ ಮನೆ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇದು ಕಿಚನ್ ಹೊಸ ಮನೆ ಸ್ವಲ್ಪ ಮೆಸಿ ಮೆಸಿ ಆಗಿದೆ ಆ್ಯಂಡ್ ಇದು ನಾನು ಪೂಜೆ ಮಾಡಿರೋದು ಇದು ನಮ್ಮ ಮನೆ ಈವ್ನಿಂಗ್ ನಾನು ಮನೆಗೆ ಹೋಗಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಬಂದೆ ಸೊ ಈ ರೀತಿ ದೀಪ ಎಲ್ಲ ಹಚ್ಚಿದ್ರೆ ಆ್ಯಂಡ್ ನಾನು ಈ ದೀಪಗಳೆಲ್ಲ ಬಂದು ಜಯನಗರಲ್ಲಿ ಪರ್ಚೇಸ್ ಮಾಡಿದ್ದು ಗೈಸ್ ಇವರೆಲ್ಲ ನಮ್ಮ ಕಸಿನ್ಸ್ ಅಂದರೆ ನನ್ನ ಹಸ್ಬೆಂಡ್ ಕಸಿನ್ಸ್ ಸೊ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಡಿನ್ನರ್ಗೆ ವಡಾ
ಅನ್ನ ಸಾಂಬಾರ್ ಪಲ್ಯ ಎಲ್ಲನೂ ರೆಡಿ ಮಾಡ್ಕೋತಿದ್ರು. ಇಲ್ಲಿ ಲಡ್ಡುಗೆ ತುಂಬಾ ಖುಷಿಯಾಗಿತ್ತು, ಮಕ್ಕಳೆಲ್ಲ ಇದ್ದರು ಅಂತ ತುಂಬ ಚೆನ್ನಾಗಿ ಡೇ ಪೂರ್ತಿ ಆಟ ಆಡ್ಕೊಂಡಿದ್ದ. ಈ ಎಂಜಾಯ್ಡ್ ಅ ಲಾಟ್. ಸೊ ಎಲ್ಲರೂ ಹಾಯ್ ಮಾಡ್ತಾನೆ ಇದ್ದರು ಒಬ್ಬೊಬ್ಬರೇ. ಸೊ ಎಲ್ಲರೂ ಹಾಯ್ ಮಾಡ್ತಾನೆ ಇದ್ದರು. ನೋಡಿ ಲಡ್ಡು ಕೂಡ ಇಲ್ಲೇ ಇದ್ದಾನೆ. ಆ್ಯಂಡ್ ಇವರೆಲ್ಲ ನನ್ನ ಕಸಿನ್ಸ್ ಮಕ್ಕಳು ಎಲ್ಲ ಹೊರಗಡೆ ಪಟಾಕಿ ಹೊಡಿಯೋದಕ್ಕೆ ನಿಂತ್ಕೊಂಡಿದ್ರು. ತುಂಬಾ ಪಟಾಕಿ ಹೊಡೆದ್ರು, ಸರ ಪಟಾಕಿಗಳೆಲ್ಲ ತುಂಬಾ ಬ್ಲಾಸ್ಟ್ ಆಗೋ ಥರ ಎಲ್ಲ ಹೊಡೆದ್ರು. ಸೊ ಮಕ್ಕಳಲ್ವಾ, ಹೇಳಿದ್ರೆ ಕೇಳಲ್ಲ. ಸೊ ಸ್ವಲ್ಪ ಹೊಡೆದ್ರು ಆ್ಯಂಡ್ ಕ್ರ್ಯಾಕರ್ಸ್ ಎಲ್ಲ ಹೊಡೆದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಮಗೆ ತುಂಬ ಭಯ ಕೂಡ ಆಗ್ತಿತ್ತು, ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲ ನಾನು ಹೇಗೆ ದಿವಾಲಿ ಸೆಲೆಬ್ರೇಟ್ ಮಾಡಿದೆ ನನ್ನ ಕಸಿನ್ ಮನೇಲಿ ಅಂತ ಹೇಳಿ. ಸೊ ಫುಡ್ಡೆಲ್ಲ ಇನ್ನೂ ಪ್ರಿಪೇರ್ ಮಾಡ್ತಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆ್ಯಂಡ್ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಏನು ಸ್ಪೆಷಲ್ ಏನಿಲ್ಲ, ಕಜ್ಜಾಯ ವಡ ಅಷ್ಟೇ ಆ್ಯಂಡ್ ಜೊತೆಗೆ ಅನ್ನ ಸಾಂಬಾರು ಸಿಂಪಲ್ಲಾಗಿ ಒಂದು ಒಬ್ಬಟ್ಟು ಮಾಡ್ತಿದ್ದಾರೆ ಅಷ್ಟೇ. ಸೊ ಅದೆಲ್ಲ ಏನು ತೋರಿಸೋದು ಬೇಡ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಮನ್ನ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತು ಇದು ಪಾರ್ಟ್ 1 ಆಗಿರುತ್ತೆ ನನ್ನ ದಿವಾಲಿ ಸೆಲೆಬ್ರೇಷನ್. ಆ್ಯಂಡ್ ನಾಳೆ ಕೂಡ ನಾನು ದಿವಾಲಿ ಪಾರ್ಟ್ 2 ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.